ಹೇಳಿ ಮೇಡಮ್. ನಮಸ್ಕಾರ, ನಾನು ಶ್ರೀಮತಿ ಗಾಯತ್ರಿ ದೇವಿ ಸುನೀಲ್ ಕುಮಾರ್ ಹೊಸಮನಿ ಅಂತ ಹೇಳಿ. ನಾಗೂರ ಗ್ರಾಮ ಪಂಚಾಯತಿಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕಳೆದ 3 ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಆಶೀರ್ವಾದ ವಾಣಿ ಕನ್ನಡ ದಿನಪತ್ರಿಕೆ ಅದಕ್ಕೆ ಸಂಬಂಧಪಟ್ಟಂಗೆ ಮಾತುಗಳನ್ನ ಆಡ್ಬೇಕಾಗಿತ್ತು. ಅಂದ್ರೆ ಬಹಳ ಹರ್ಷದ ವಿಷಯ, ಹರ್ಷದ ಸಂಗತಿ ಅಂತ ಹೇಳ್ಬೋದು. ಈ ಆಶೀರ್ವಾದ ವಾಣಿ ದಿನಪತ್ರಿಕೆಯ ಸಂಪಾದಕರಾಗಿ ನಮ್ಮ ಸುಧಾರಾಣಿ ಜಯಕುಮಾರ್ ಅವರು ನಮ್ಮ ಜಿಲ್ಲೆಯ ಬೀದರ್ ಜಿಲ್ಲೆಯ ಪ್ರಥಮ ಮಹಿಳಾ ಸಂಪಾದಕರಾಗಿ ಹೊರಹೊಮ್ಮಿದ್ದು ಬಹಳಷ್ಟು ಖುಷಿ ವಿಷಯ. ಅದಕ್ಕೆ ಸಹ ಸಂಪಾದಕರಾಗಿ ಅವರ ಯಜಮಾನರೇ ಆಗಿರುವಂತಹ ಜಯಕುಮಾರ್ ಯೇಸುದಾಸ್ ಅವರು ಕೂಡ ಒಳ್ಳೆ ರೀತಿಯಿಂದ ಸುದ್ದಿಗಳನ್ನ ಹೊರಹೊಮ್ಮೋದಕ್ಕೆ, ಒಂದು ದಿನಪತ್ರಿಕೆಯನ್ನ ಬೆಳಕಿಗೆ ತರೋದಕ್ಕೆ, ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಮುಟ್ಟಿಸೋದಕ್ಕೆ ಒಳ್ಳೆಯ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ನಮ್ಮ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂಗೆ ಕೂಡ ಬಹಳಷ್ಟು ಒಳ್ಳೆಯ ವಿಷಯಗಳ ಕುರಿತು, ನಾವು ಮಾಡಿದಂತಹ ಕಾರ್ಯಕ್ರಮಗಳ ಕುರಿತು ಅವರ ಪತ್ರಿಕೆಯಲ್ಲಿ ಸುದ್ದಿಗಳನ್ನ ಪ್ರಕಟ ಮಾಡಿದ್ದಾರೆ. ಹಾಗಾಗಿ ಅವರು ದಿನಪತ್ರಿಕೆ ಒಳ್ಳೆ ರೀತಿಯಿಂದ ಇನ್ನು ಮುಂದಿನ ದಿನಗಳಲ್ಲಿ ಅವರು ದಿನಪತ್ರಿಕೆ ಒಳ್ಳೆ ರೀತಿಯಿಂದ ಬೆಳೀಲಿ, ಆಮೇಲೆ ಅವರಿಗೆ ಶುಭವಾಗಲಿ. 3ನೇ ವರ್ಷಕ್ಕೆ ಏನು ಪಾದಾರ್ಪಣೆ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಅವರಿಗೆ ಮತ್ತೆ ಅವರ ಹೋಲ್ ಟೀಮಿಗೆ ನಾನು ಶುಭಾಶಯಗಳನ್ನ ಸಲ್ಲಿಸ್ತೇನೆ. ಯಾಕಂದ್ರೆ ಸುದ್ದಿಗಳು ಎಲ್ಲದರಲ್ಲೂ ಬರ್ತವೆ, ಆದ್ರೆ ಒಳ್ಳೆ ಸುದ್ದಿಗಳು ಕೊರತೆ ತುಂಬಾ ಕಾಡ್ತಾ ಇದೆ ಜನಗಳಿಗೆ. ಅದಕ್ಕೋಸ್ಕರ ಒಳ್ಳೆ ಸುದ್ದಿಗಳು ಮೂಲೆ ಗುಂಪಾಗ್ಲಾರ್ದಂಗೆ ಪ್ರಚಾರಕ್ಕೆ ಬರಬೇಕು, ಕೆಲಸ ಮಾಡೋರಿಗೆ ಪ್ರೋತ್ಸಾಹ ಸಿಗ್ಬೇಕು. ಒಂದು ಸಮಾಜಮುಖಿ ಕೆಲಸವನ್ನ ಈ ಒಂದು ದಿನಪತ್ರಿಕೆಯ ಮೂಲಕ ತಾವುಗಳು ಮಾಡ್ತಾ ಇದ್ದೀವಿ. ತಮಗೆ ನಾನು ಹಾರ್ದಿಕವಾದಂತಹ ಶುಭಾಶಯಗಳನ್ನು ಸಲ್ಲಿಸ್ತೀನಿ. ಅದೇ ಒಬ್ಬರಲ್ಲ, ಇಬ್ರು ಪತಿಯರು ಸೇರಿ ಈ ಒಂದು ದಿನಪತ್ರಿಕೆಯನ್ನ, ಕನ್ನಡ ದಿನಪತ್ರಿಕೆಯನ್ನ ನಡೆಸ್ತಾ ಇದ್ದೀರಿ. ತಮ್ಮ 2 ವರ್ಷ ಏನು ಸಕ್ಸಸ್ಫುಲ್ ಆಗಿ ನಡ್ಸ್ಕೊಂಡು ಬಂದಿದ್ದೀರಿ. 3ನೇ ವರ್ಷ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಬರುವಂತಹ ಎಲ್ಲಾ ವರ್ಷಗಳು ಕೂಡ ಒಳ್ಳೆ ರೀತಿಯಿಂದ ಆಗ್ಲಿ, ಒಳ್ಳೆ ಸುದ್ದಿಗಳು ಜನರಿಗೆ ಮುಟ್ಸಂಗಾಗ್ಲಿ, ತಮಗೆ ಒಟ್ಟಿನಲ್ಲಿ ಶುಭವಾಗ್ಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಮಂಗಲಾ ಭಾಗವತ್ ಅಂತ. ಇಲ್ಲಿ ಅಂಚೆ ಇಲಾಖೆಯಲ್ಲಿ 30 ವರ್ಷದಿಂದ ಬೀದರ್ನಲ್ಲಿ ಕೆಲಸ ಮಾಡ್ತಿದ್ದೀನಿ. ಈ ಆಶೀರ್ವಾದ ವಾಣಿ ಎನ್ನುವಂಥ ಪತ್ರಿಕೆ ಮೊಟ್ಟ ಮೊದಲನೇ ಪ್ರಪ್ರಥಮ ಪತ್ರಿಕೆ ಇದು. ಸಂಪಾದಕರಾಗಿ ಒಬ್ಬ ಮಹಿಳೆ ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿನದಂದು ಅವರಿಗೆ ಶುಭಾಶಯಗಳನ್ನು ಹೇಳಲಿಕ್ಕೆ ನನಗೆ ತುಂಬ ಸಂತೋಷವಾಗ್ತಾ ಇದೆ. ಇದ್ರ ಜೊತೆಗೆ ಇನ್ನೊಂದು ಸಂತೋಷದ ಸಮಾಚಾರ ಏನಂತಂದರೆ, ಈ ಪತ್ರಿಕೆ ತನ್ನ 2ನೇ ವರ್ಷವನ್ನು ಸಂಪೂರ್ಣಗೊಳಿಸಲಿದೆ ಮುಂದೆ ಮಾರ್ಚ್ 10ನೇ ತಾರೀಕಿಗೆ. ಈ ಸಂದರ್ಭದಲ್ಲಿ ನಾನು ಅವರಿಗೆ ಮಗದೊಮ್ಮೆ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಹಿಳೆಯರು ಯಾವ ರಂಗದಲ್ಲಿಯೂ ಉನ್ನತಿಯನ್ನು ಸಾಧಿಸ್ತಾರೆ, ಯಾವುದೇ ಪತ್ರಿಕೋದ್ಯಮದಲ್ಲಿ ಸಹ ಅವರು ಸರಿಸಮಾನರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಮ್ಮ ಸುಧಾರಾಣಿಯವರು ಒಂದು ನಿದರ್ಶನ ಅಂತ ಹೇಳಬೇಕು. ಇವರು ಎಲ್ಲರಿಗೂ ಆದರ್ಶರಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಸಹ ಸಂಪಾದಕರಾಗಿ ಶ್ರೀ ಜಯಕುಮಾರ್ ಅವರು ಅವರಿಗೆ ದೇರ್ ಈಸ್ ಅ ವುಮನ್ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಅಂತ ಹೇಳ್ತಾರೆ, ಬಟ್ ಹಿಯರ್ ಈಸ್ ಅ ಮ್ಯಾನ್ ಬಿಹೈಂಡ್ ದಿ ಸಕ್ಸಸ್ಫುಲ್ ವುಮನ್. ಇಬ್ಬರಿಗೂ ನಾನು ಶುಭಾಶಯಗಳನ್ನು ಕೋರ್ತೇನೆ. ಈ ಪತ್ರಿಕೆ ಇದೇ ರೀತಿಯ ಉನ್ನತೋನ್ನತವಾಗಿ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಸುಧಾರಾಣಿ ಜಯಕುಮಾರ್, ಆಶೀರ್ವಾದವಾಣಿ ಕನ್ನಡ ದಿನಪತ್ರಿಕೆ ಸಂಪಾದಕರು. ಆಶೀರ್ವಾದವಾಣಿ ಕನ್ನಡ ದಿನಪತ್ರಿಕೆ 2 ವರ್ಷ ಪೂರೈಸಿ 3ನೇ ವರ್ಷದಲ್ಲಿ ಕಾಲಿಡ್ತಾ ಇದೆ. ಹಾಗಾಗಿ ನಮಗಾಗಿ ಪ್ರಾರ್ಥನೆ ಮಾಡಿದಂತಹ ಎಲ್ಲಾ ಸೇವಕರಿಗೂ, ಜಾಹೀರಾದಾರರಿಗೂ, ಚಂದಾದಾರರಿಗೂ, ಹಿತೈಷಿಗಳಿಗೂ, ಓದುಗಾರರಿಗೂ, ಬೀದರ್ ಜಿಲ್ಲೆಯ ಎಲ್ಲ ಜನತೆಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಜಯಕುಮಾರ್, ಆಶೀರ್ವಾದವಾಣಿ ಕನ್ನಡ ದಿನಪತ್ರಿಕೆ ಬೀದರ್ ಸಹಸಂಪಾದಕನಾಗಿ ಮಾತಾಡ್ತಾ ಇದ್ದೀನಿ. ಇದೇ ಬರುವಂತಹ ಮಾರ್ಚ್ 10ರಂದು ನಮ್ಮ ಪತ್ರಿಕೆ 2 ವರ್ಷವನ್ನು ಪೂರೈಸಿ 3ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. ಇದಕ್ಕೆ ಪ್ರಾರ್ಥನೆ ಮಾಡಿ ಸಹಕಾರ ಮಾಡಿದಂಥ ಎಲ್ಲ ದೈವ ಸೇವಕರಿಗೂ ಮತ್ತು ವಿಶೇಷವಾಗಿ ನಮ್ಮ ಪತ್ರಿಕೆಗೆ ಜಾಹೀರಾತು ನೀಡಿದಂಥ ಎಲ್ಲ ಜಾಹೀರಾತುದಾರರಿಗೂ, ಚಂದಾದಾರರಿಗೂ, ಪತ್ರಿಕೆಯ ಹಿತೈಷಿಗಳಿಗೂ, ಓದುದಾರರಿಗೂ, ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಜನತೆಗೆ ಆಶೀರ್ವಾದ ವಾಣಿ ಕನ್ನಡ ದಿನಪತ್ರಿಕೆಯ ಪರವಾಗಿಯೂ ಹೃದಯಪೂರ್ವಕವಾದ ಧನ್ಯವಾದಗಳು ಸಲ್ಲಿಸುತ್ತೇನೆ. ಆಶೀರ್ವಾದ ವಾಣಿ ಇವತ್ತ 2 ವರ್ಷ ಏನು ಕಂಪ್ಲೀಟ್ ಮಾಡ್ತಾ ಇದೆ. ಬೀದರ್ನಲ್ಲಿ ತಂದೆ ಆದಂತ ಒಂದು ಒಳ್ಳೆ ಕೆಲಸ ಮಾಡಿ ಅದರ ಸಂಪಾದಕರಾದ ಜಯಕುಮಾರ್ ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ. ಸಮಸ್ತ ಅವರ ಸಂಪಾದಕರು ಮತ್ತು ಅವರೆಲ್ಲ ಒಂದು ಸ್ಟಾಫಿಗೆ ನನ್ನ ಪರವಾಗಿ ಹಾರ್ದಿಕ ಶುಭಾಶಯ ಕೋರುತ್ತೇನೆ. ಮತ್ತೆ ಮುಂದೆ ಅವರಿಗೆಲ್ಲ ಒಳ್ಳೆ ರೀತಿಯಿಂದ ಮಾಡಲಿ. ಯಾಕಂದ್ರೆ ಇವತ್ತು ಪ್ರತಿ ಪತ್ರಿಕಾ ಉದ್ಯಮ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ಶ್ರಮ ಹಾಕ್ಬೇಕಾಗುತ್ತೆ. ಅದಕ್ಕೆ ಅವ್ರಿಗೆ ಏನದಲ್ಲ
ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಹೇಳಿ ಮತ್ತೊಂದು ಸಲ ವಿಶ್ವಾಸ. ಎಲ್ಲರಿಗೂ ಕ್ರಿಸ್ತೇಸುವಿನ ಮಧುರ ನಾಮದಲ್ಲಿ ವಂದಿಸ್ತಾ ನಾನು ಪಾಸ್ಟರ್ ಅನಿಲ್ ಕುಮಾರ್ ಮತ್ತು ಟಿ ಡಿ ಬಿ ಕಾಲನಿಯ ಚರ್ಚಿನ ಸಭೆಯ ಸಹಪಾಲಕರಾಗಿದ್ದೇನೆ ಮತ್ತು ಇವತ್ತಿನ ದಿವಸ ಬಹಳ ಸಂತೋಷ ನಮಗೆ ನಮ್ಮ ಸುಧಾರಾಣಿ ಜೈಕುಮಾರ್ ಸಾರಥ್ಯದಲ್ಲಿ ಅವರ ಆಶೀರ್ವಾದ ವಾಣಿ ಪತ್ರಿಕೆಯು 2 ವರ್ಷ ಸುದೀರ್ಘ ಸೇವೆ ಮಾಡಿ ಅತ್ಯುತ್ತಮವಾಗಿ ಮಾಡಿ ಇವತ್ತಿನ ದಿವಸ 3ನೇ ವರ್ಷದಲ್ಲಿ ಅವರು ಪಾದರ್ಪಣೆ ಮಾಡ್ತಾ ಇದ್ದಾರೆ. ದೇವರು ಅವರ ಪತ್ರಿಕೆಯನ್ನ ಅತ್ಯುತ್ತಮವಾಗಿ ಇನ್ನು ಹೆಚ್ಚಾಗಿ ಅಭಿವೃದ್ಧಿ ಮಾಡುವಂತೆ ಅವರಿಗೆ ಆಶೀರ್ವದಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಸುಧಾರಾಣಿ ಅವರಿಗೂ ಮತ್ತು ಅವರ ಆಶೀರ್ವಾದ ವಾಣಿ ಟೀಮ್ಗೂ ಸಹ ನಾವು ಆಲ್ ದಿ ಬೆಸ್ಟ್ ಹೇಳ್ತೇವೆ. ದೇವರು ಅವರನ್ನ ಆಶೀರ್ವದಿಸಲಿ. ಆಮೇನ್. ಶಲೋಮ್. ಆ ನಿತ್ಯ ಜೀವ ಕೊಡುವಂತ ಸೃಷ್ಟಿಕರ್ತನಾಗಿರುವಂತ ಯೇಸು ಕ್ರಿಸ್ತನ ಮೂಲಕವಾಗಿ ಸಮಸ್ತ ಜನಕ್ಕೂ ಸಮಾಧಾನವು ಉಂಟಾಗಲಿ. ನಾನು ಪಾಸ್ಟರ್ ಜಾನ್ ಶಮೈನ್ ಬೆಂಗಳೂರಿನಿಂದ ಈ 3ನೇ ವರ್ಷಕ್ಕೆ ಕಾಲಿಡ್ತಿರುವಂತ ಆಶೀರ್ವಾದ ವಾಣಿ ಎಂಬ ಪತ್ರಿಕೆಗೆ ನಾನು ಶುಭ ಹಾರೈಸ್ತಾ ಇದ್ದೇನೆ. ಈ 2 ವರ್ಷಗಳನ್ನು ಪೂರೈಸಿ 3ನೇ ವರ್ಷಕ್ಕೆ ಕಾಲಿಟ್ಟಿರುವಂತ ಈ ಆಶೀರ್ವಾದ ವಾಣಿಯು ರಾಜಕೀಯ ಮಟ್ಟದಲ್ಲಿಯೂ ಧಾರ್ಮಿಕವಾಗಿಯೂ ಮಾನಸಿಕವಾಗಿಯೂ ಎಲ್ಲ ಕ್ಷೇತ್ರಗಳಲ್ಲಿಯೂ ಶುಭವನ್ನ ಹೊಂದಿ ಅನೇಕ ಜನರಿಗೆ ಈ ಕರ್ನಾಟಕದ ಜನರಿಗೆ ಅನೇಕ ಮುಗ್ಧ ಜನರಿಗೆ ವಿವೇಕವನ್ನು ಕೊಡುವಂತಹ ಪತ್ರಿಕೆಯಾಗಿಯೂ ಮುಗ್ಧ ಮಾತ್ರವಲ್ಲದೆ ಬಡತನದಲ್ಲಿ ಕಷ್ಟಗಳಲ್ಲಿ ಸಂಕಟಗಳಲ್ಲಿ ಇರುವಂಥ ಜನರಿಗೆ ಆಶಾದಾಯಕವಾದಂಥ ಪತ್ರಿಕೆಯಾಗಿಯೂ ಹೊರಹೊಮ್ಮಿ ಬರಲಿ ಎಂಬುದಾಗಿ ಆಶಿಸ್ತಾ ಮಾತ್ರವಲ್ಲದೆ ನಿಮ್ಮ ಈ ಒಂದು ಪತ್ರಿಕೆಯು ಸಮಸ್ತ ಜನರಿಗೂ ಸಮಸ್ತ ನಾಗರಿಕರನ್ನು ಪ್ರಜ್ಞಾವಂತರನ್ನಾಗಿ ಮಾಡುವಂಥ ಆ ಒಂದು ಹಾದಿಯ ಕಡೆಗೆ ಸಾಗಿ ಹೋಗಲಿ. ಪ್ರತಿ ಸಮಯಗಳಲ್ಲಿಯೂ ನಿಮ್ಮ ಪತ್ರಿಕೆಯು ವಿಜಯೋತ್ಸವವನ್ನು ಅನುಭವಿಸಲಿ. ನಿಮ್ಮ ಪತ್ರಿಕೆಯ ಮೂಲಕ ಇಡೀ ಬೀದರ್ ಮಾತ್ರವಲ್ಲದೆ ಕರ್ನಾಟಕದ ಅನೇಕ ಜಿಲ್ಲೆಗಳಿಗೂ ಈ ಒಂದು ಪತ್ರಿಕೆಯು ಮುಟ್ಟಲಿ. ಮತ್ತೆ ನೀವು ನಿಮ್ಮ ಪ್ರಯತ್ನದಿಂದ ಅನೇಕ ವಿಷಯಗಳನ್ನು ಪತ್ರಿಕೋದ್ಯಮ ಮೂಲಕವಾಗಿ ಜನರಿಗೆ ತಿಳಿಸ್ತಾ ಇದ್ದೀರಿ. ಆ ಪರಾತ್ಪರನಾದ ದೇವರು ನಿಮ್ಮನ್ನು ಸಕಲ ಕಡೆಗಳಲ್ಲಿಯೂ ಅಭಿವೃದ್ಧಿಪಡಿಸಿ ಆಶೀರ್ವಾದದಾಯಕವಾಗಿಟ್ಟು ಆಶೀರ್ವಾದ ವಾಣಿಯು ಅನೇಕ ಕುಟುಂಬಗಳಿಗೆ ಜನರಿಗೆ ರಾಜಕೀಯದಲ್ಲಿಯೂ ಮಾತ್ರವಲ್ಲದೆ ಧಾರ್ಮಿಕದಲ್ಲಿಯೂ ಎಲ್ಲ ಕ್ಷೇತ್ರಗಳಲ್ಲಿಯೂ ಜನರಿಗೆ ಆಶೀರ್ವಾದದಾಯಕವಾಗಲಿ ಎಂಬುದಾಗಿ ಹಾರೈಸ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ಜೈ ಜೀಸಸ್. ದೇವರು ಆಶೀರ್ವದಿಸಲಿ. ಆಮೆನ್. ಆಶೀರ್ವಾದ ವಾಣಿ ದಿನಪತ್ರಿಕೆ ಬೀದರ್ ಜಿಲ್ಲಾ ಆದ್ಯಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು. ಈ ಮಾರ್ಚ್ 10ರಂದು 2 ವರ್ಷದ ಶುಭ ದಿನಗಳನ್ನು ಎಣಿಸ್ತಾ ಇದ್ದಾರೆ. ಅವರಿಗೆ ಶುಭ ಕೋರುತ್ತೇನೆ. ಹಾಗೂ ಈ ಪತ್ರಿಕೆ ಹೆಚ್ಚು ಹೆಚ್ಚಾಗಿ ಸುದ್ದಿ ನೀಡಿ ಜನರಿಗೆ ಅನುಕೂಲ ಆಗುವಂಥ ಸುದ್ದಿಗಳನ್ನು ಬಿತ್ತರಿಸಿ ಕೆಲಸ ಮಾಡಬೇಕು ಮತ್ತು ಈ ಸಿಬ್ಬಂದಿ ವರ್ಗದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸುಧಾರಾಣಿಯವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ವಿಜಯಕುಮಾರ್ ಸೋನಾರೆ, ಕಲ್ಯಾಣ ಕರ್ನಾಟಕ ಒಕ್ಕೂಟದ ಅಧ್ಯಕ್ಷನಾಗಿ ಬಹಳ ಸಂತೋಷದಿಂದ ಆಶೀರ್ವಾದವಾಣಿ ಸುಧಾರಾಣಿ ತಂಗಿಯವರ ನೇತೃತ್ವದಲ್ಲಿ ಮತ್ತು ಜಯಕುಮಾರ್ ಅವರ ಸಮ್ಮುಖದಲ್ಲಿ 2 ವರ್ಷಗಳಿಂದ ಸತತವಾಗಿ ಮನೆ ಮನೆ ಮಾತಾಡುವ ಪತ್ರಿಕೆ ಆಗಿದೆ. ನಾನು ದಿನನಿತ್ಯ ನೋಡಿದಾಗ ಅವ್ರ ಜೀವನ ಬಂದು ನೋಡಿದಾಗ ಪತ್ರಿಕೆ ಬಹಳ ಸಂತೋಷದಿಂದ ಓದ್ತಕ್ಕಂಥ ಸಂಗತಿ ಕೂಡ ಗಮನಿಸ್ತಾ ಇದ್ದೀನಿ. ಈ ಪತ್ರಿಕೆ ಹೀಗಾಗಿರ್ಬೇಕು, ಹಿಂದೂ ಮುಸ್ಲಿಂ ಕ್ರಿಶ್ಚನ್ ಸಿಖ್ ಸಾಯಿ ನಾವೆಲ್ಲ ಬಾಯಿ ಬಾಯಿ ಅಂತಕ್ಕಂಥ ಆದಾಗ ಮನೆ ಮನೆಗೆ ಹೋಗ್ತಕ್ಕಂಥ ಪತ್ರಿಕೆ ಆಗಲಿ, ಮತ್ತು ಒಳ್ಳೆಯ ವಿಷಯಗಳನ್ನ ಬಿತ್ತರಿಸಿ ಸಮಾಜಕ್ಕೆ ಒಂದು ನ್ಯಾಯ ಕೊಡ್ತಕ್ಕಂಥ ಪತ್ರಿಕೆ ಆಗಬೇಕು, ಮತ್ತು ಎಲ್ಲ ಜನರಿಗೆ ತಗೊಂಡೋಗ್ತಕ್ಕಂಥ ಪತ್ರಿಕೆ ಆಗಿರಬೇಕು. ಸಂವಾದತೆಯಿಂದ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನ ನಾಡಿದ್ದು ಈ ನಾಡಿನಲ್ಲಿ ಎಲ್ಲ ಜನ ಹುಟ್ಟಿದಂಥ ನಾಡು ಜನ ಇದೆ. ಅದಕ್ಕಾಗಿ ಈ ಪತ್ರಿಕೆ ಎತ್ತರಕ್ಕೆ ಬೆಳೆಯಲಿ ಅಂತೇಳಿ 3ನೇ ವರ್ಷಕ್ಕೆ ನಮ್ಗಲ್ಲಿ ಇಡ್ತಾ ಇದೆ. ಈ ಪತ್ರಿಕೆ ಎಲ್ಲರೂ ಮನೆ ಮನೆ ಮಾತಾಡಬೇಕು, ಪ್ರತಿ ಗ್ರಾಮ ಮಟ್ಟಕ್ಕೆ ಹೋಗ್ಬೇಕು, ಪ್ರತಿ ಮನೆ ಮನೆಗೆ ಹೋಗಿ ಒಳ್ಳೆಯ ಸಂದೇಶ ಕೊಡಬೇಕು ಅಂತೇಳಿ ನಾನು ಶುಭ ಹಾರಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಆದಾಬ್. ಮೈ ಫೆರೋಜ್ ಖಾನ್, ಯೂತ್ ಲೀಡರ್ ಆ್ಯಂಡ್ ಸೋಷಿಯಲ್ ವರ್ಕರ್, ಆಶೀರ್ವಾದ್ ವಾಣಿ ಕನ್ನಡ ನ್ಯೂಸ್ ಪೇಪರ್. 2 ಸಾಲ ಕಂಪ್ಲೀಟ್ ಹೋ 10 ಮಾರ್ಚ್ ಕು 2 ಸಾಲ ಕಂಪ್ಲೀಟ್ ಹೋನೆ ಪೇ ಬಹುತ್ ಬಹುತ್ ಶುಭಕಾಮನೆ ದೇತಾ ಹೂಂ. ಎಡಿಟರ್ ಸುಧಾರಾಣಿ ಜೀ ಔರ್ ಜಯಕುಮಾರ್ ಜೀಕೋ ಮೇರಿ ಬಹುತ್ ಬಹುತ್ ಶುಭಕಾಮನೆ. ಶುಕ್ರಿಯ. ಸುನೀಲ್ ಕುಮಾರ್ ಕಂಠಣೆ, ಬೀದರ್ ಕೋಟೆ ವಾರ ಪತ್ರಿಕೆ ಬೀದರ್. ಆಶೀರ್ವಾದ ವಾಣಿ ಪತ್ರಿಕೆ 2 ವರ್ಷದಿಂದ ಸತತವಾಗಿ ಏನಂತಂದ್ರು ಮುಂಚೂಣಿಯಲ್ಲಿ ಜಯಕುಮಾರ್ ಯಶುದಾಸ್ ಅವರು ಪತ್ರಿಕೆ ತೆಗಿತಾ ಇದ್ದಾರೆ. ಬಹಳ ಒಳ್ಳೆಯ ಸಂಗತಿ.
ಮತ್ತೆ ಏನದಂತಂದ್ರೆ ಪತ್ರಿಕಾ ರಂಗದ ಪತ್ರಿಕಾ ನಡೆಸೋದು ಬಹಳ ಕಷ್ಟಕರ ಸಂಗತಿ ಇದೆ. ಪತ್ರಕರ್ತರದ್ದು ಪತ್ರಿಕೆ ನಡೆಸೋದು ಬಹಳಷ್ಟು ಕಷ್ಟ ಇದೆ. ಯಾಕಂದ್ರೆ 2 ವರ್ಷ ಕಳೆದು 3 ವರ್ಷಕ್ಕೆ ವಸಂತಕ್ಕೆ ಏನಾದ್ರೂ ಕಾಲಿಡ್ತಾ ಇದ್ದಾರ ಬೀದರ್ ಆಶೀರ್ವಾದವಾಣಿ ಪತ್ರಿಕೆ. ಅದಕ್ಕೆ ಏನದಂದ್ರೆ ಮುನ್ನಡೆಯಲ್ಲಿ ಅದಕ್ಕೆ ನಮ್ದು ಬೀದರ್ ಕೋಟೆವಾರ ಪತ್ರಿಕೆಯಲ್ಲಿಂದ ಏನದಂದ್ರೆ ಶುಭಾಶಯಗಳು ಕೋರ್ತಾ ಇದ್ದೀವಿ. 2 ವರ್ಷ ಅಂತಲ್ಲ ಮುಗಿದು 3 ವರ್ಷ ನಡೀತಾ ಇದೆ. ಮತ್ತೆ ಇಡೀ ರಾಜ್ಯದಂತ ಆಶೀರ್ವಾದವಾಣಿ ಪತ್ರಿಕೆ ಏನಾದಂದ್ರು ಹೊಸಸ್ಲಿ ಅಂತ ಹೇಳಿ ನಮ್ಮ ಏನದಂದ್ರು ಶುಭಾಶಯಗಳು ಹೇಳ್ತಾ ಇದ್ದೀವಿ. ನನ್ನ ಹೆಸರು ಹನುಮಂತ್ ಮಲ್ಕಾಪುರೆ, 31 ವಾರ್ಡ್ ಕೌನ್ಸಿಲರ್ ಶಾಪುರ್ಗೇಟು. ಏನು ಆಶೀರ್ವಾದವಾಣಿ ಸಂಪಾದಕರು ಸುಧಾರಾಣಿ ಅವರು 2 ವರ್ಷ ಮುಗಿದು 3ನೇ ವರ್ಷದಲ್ಲಿ ಕಾಲಿಕ್ತಾ ಇದ್ದಾರೆ. ಇನ್ನೂ ಕೂಡ ಭಾಳಷ್ಟು ಅವರು ಸಾಕಷ್ಟು ಇದ್ದಾಗ ಭಾಳಷ್ಟು ಮೆಸೇಜು ಕೊಟ್ಟು ಮುಂದುವೈದು ಭಾಳಷ್ಟು ಅವರು ಪೇಪರ್ದು ಎಲ್ಲ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಅವರು ಕೋವಿಡ್ ಇರೋ ಸಂದರ್ಭದಲ್ಲಿ ಭಾಳಷ್ಟು ತೊಂದರೆ ಆಗಿ ಕೋವಿಡ್ದಾಗ ಏನಾಗ್ಲತ್ತದೆ ಏನಿಲ್ಲ ಎಲ್ಲಿ ತಪ್ಪಾಗ್ಲತ್ತದೆ ಎಲ್ಲಿ ಸರಿ ಅಲ್ಲದ ಅಂತ ಭಾಳಷ್ಟು ಅವರಿಗೆ ನಮ್ಮ ಬೀದರ್ ಜನತೆಗೆ ಭಾಳಷ್ಟು ತಿಳಿಸಿದ್ದಾರೆ. ಅವರು ಅವರಿಗೆ ಮುಂದಿನ ದಿನದಲ್ಲಿ 3ನೇ ವರ್ಷವೂ ಕೂಡ SS ಆಗಬೇಕಂದು ಆ ದೇವರಲ್ಲಿ ವಿನಂತಿಸುತ್ತೇನೆ. ನಮಸ್ಕಾರ. ಮತ್ತು ಇವತ್ತು ಏನು March 10 ನಮ್ಮ ಆಶೀರ್ವಾದವಾಣಿ ಪತ್ರಿಕೆಯು ನಮ್ಮ ಸುಧಾರಾಣಿ ಮೇಡಮ್ ಅವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಅವರ ಸಾರಿಥ್ಯದಲ್ಲಿ ಏನು ಜನರಿಗೆ ಒಂದು ಒಳ್ಳೆಯ ಪ್ರತಿಬಿಂಬವನ್ನು ನೀಡ್ತಾ ಇದ್ದಾರೆ. ಸೊ ಅವರಿಗೆ 3ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಮತ್ತು ಅವರ ದಿನಪತ್ರಿಕೆಗೆ ಶುಭವಾಗಲಿ. ನಾನು ವಿಷ್ಣುವರ್ಧನ್ ಮಾಲ್ದೊಡ್ಡಿ, ಅಂಬೇಡ್ಕರ್ ಸೇನೆ, ಜಿಲ್ಲಾಧ್ಯಕ್ಷ ರವಿಸುಕುಮಾರ್, ಪಟ್ಟಣ ಪಂಚಾಯತ್ ಅವರ ಮುಖ್ಯಾಧಿಕಾರಿಗಳು. ನಾನು ಹೇಳೋದು ಏನು ಬಯಸ್ತೀನಿ ಅಂತಂದರೆ ಆಶೀರ್ವಾದವಾಣಿ ಪೇಪರ್ ಬಿಡುಗಡೆಯಾಗಿ ಇವತ್ತಿಗೆ 2 ವರ್ಷ ಆಯಿತು. ಒಳ್ಳೆಯ ರೀತಿಯ ಕೆಲಸ ಸಲ್ಲಿಸಿದ್ದಾರೆ. ವಿಶೇಷವಾಗಿ ಅಂತಂದರೆ ಮಹಿಳಾ ಸಂಪಾದಕರಾದ ಶ್ರೀಮತಿ ಸುಧಾರಾಣಿ ಅವರು ಹಾಗೂ ಸಹ ಸಂಪಾದಕರಾದ ಶ್ರೀ ಜಯಕುಮಾರ್ ಅವರು ಆಶೀರ್ವಾದವಾಣಿ ಒಳ್ಳೆಯ ರೀತಿಯಿಂದ ನಡೆಸಿದ್ದಾರೆ. COVID-19 ಸಂದರ್ಭದಲ್ಲಿ ಜಾಹೀರಾತುಗಳು ಒಳ್ಳೆಯ ರೀತಿಯಿಂದ ಹಾಕಿದ್ದಾರೆ ಮತ್ತು ಜನರಿಗೆ ತಿಳುವಳಿಕೆ ಕೊಡುವಂತೆ ಎಚ್ಚರಿಕೆ ಜಾಹೀರಾತುಗಳು ಒಳ್ಳೆಯ ರೀತಿಯಿಂದ ಹಾಕಿದ್ದಾರೆ ಮತ್ತು ಒಳ್ಳೆಯ ಸುದ್ದಿ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಅವರಿಗೆ ನನ್ನ ವತಿಯಿಂದ ಹಾಗೂ ಪಟ್ಟಣ ಪಂಚಾಯತ್ ಅವರ ಮುಖಾಂತರ ಎಲ್ಲ ಜನರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸರ್ ಹೇಳ್ರಿ. ಬೀದರ್ ಜಿಲ್ಲೆಯ ಆಶೀರ್ವಾದವಾಣಿ ದಿನಪತ್ರಿಕೆ ಇದೇ March 10 ಎರಡನೇ ವರ್ಷಗಳ ಪೂರೈಸ್ತಾ ಇದೆ. 2 ವರ್ಷಗಳಿಂದ ಸತತವಾಗಿ ಜಿಲ್ಲೆಯ ಅನೇಕ ಸಾಮಾಜಿಕ ಕಾರ್ಯಚಟುವಿಕೆಗಳ ಬಗ್ಗೆ ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ತನ್ನದೇ ಆದಂಥ ಛಾಪುಗಳನ್ನು ಮೂಡಿಸಿ ಎಲ್ಲ ಥರದ ಸುದ್ದಿಗಳನ್ನು ಬಿತ್ತರಿಸುವ ಮುಖಾಂತರ ಬೀದರ್ ಜಿಲ್ಲೆಯಲ್ಲಿ ತನ್ನದೇ ಆದ ವಿಶೇಷ ಪತ್ರಿಕೆಯನ್ನಾಗಿ ಹೊರಹೊಮ್ಮಿದೆ. ಈ ಪತ್ರಿಕೆ ಬರೋ 10ನೇ ತಾರೀಕು ಇದೆ March 10 ತನ್ನ 2ನೇ ವರ್ಷ ಪೂರೈಸ್ತಿದೆ. ಪತ್ರಿಕೆಗೆ ಎಲ್ಲ ತಂಡದವರಿಗೆ ಈ ಸುಧಾರಾಣಿ ಮೇಡಮ್ ಅವರಿಗೂ ಕೂಡ ನಾನು ಶುಭಾಶಯ ಕೋರುತ್ತೇನೆ. ಇದೇ ಥರ ಈ ಪತ್ರಿಕೆ ಇನ್ನೂ ಹೆಚ್ಚಿನ ದಿನಗಳ ಕಾಲ ನಮ್ಮ ಜಿಲ್ಲೆಯಲ್ಲಿ ಸೇವೆ ಮಾಡಲಿದ್ದರಿಂದ ನಮ್ಮ ಜಿಲ್ಲೆಗೆ ಅನುಕೂಲ ಆಗಲಿ ಅಂತ ಹೇಳುತ್ತಾ ನನ್ನ ಈ ಒಂದು ಈ ವರ್ಷದ 2ನೇ ವರ್ಷದ ಪೂರೈಕೆಗೆ ಶುಭ ಹಾರೈಸೋದ್ರ ಮುಖಾಂತರ ಮುಂದಿನ ದಿನಕ್ಕೂ ಪತ್ರಿಕೆ ಒಳ್ಳೆಯ ಬೆಳವಣಿಗೆ ಆಗಲಿ ಅಂತೇಳಿ ಬಯಸ್ತೀನಿ.